ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಶಿವಮೊಗ್ಗ ನಗರದ ನಮ್ಮ ಮೀನಾಕ್ಷಿ ಭವನ ಹಿಂಭಾಗ ಭಗವಾನ್ ಆಶ್ರಮ ಇದೆ ಇದು ತಲೆತಲಾಂತರಗಳಿಂದ ಒಂದು ಪೂಜೆ ಮಾಡ್ತಿರುವ ಒಂದು ಶ್ರದ್ಧಾ ಕೇಂದ್ರ ಇದು ಒಂದು ಅವಧೂತ ಪರಂಪರೆಯ ಒಂದು ಶಕ್ತಿಪೀಠ ಇಲ್ಲಿ ಪ್ರತಿ ಹುಣ್ಣಿಮೆಯ ಅಮಾವಾಸ್ಯೆ ಮತ್ತು ನಿತ್ಯವೂ ವಿಶೇಷವಾದ ಪೂಜೆ ಪುನಸ್ಕಾರಗಳು ಮತ್ತು ಸತ್ಸಂಗಗಳು ನಡೀತಾ ಇರುವಂಥ ಜಾಗ ಈ ಜಾಗಕ್ಕೆ ಮೊನ್ನೆ ಯಾರೋ ಆಂಧ್ರದಿಂದ ಬಂದಂಥ ಒಬ್ಬ ವ್ಯಕ್ತಿ ಸ್ಥಳೀಯ ಗುಂಡಾಗಳನ್ನು ಜೊತೆಯಲ್ಲಿಟ್ಟುಕೊಂಡು ಜೆ ಸಿ ಬಿ ಬಳಸಿ ಧ್ವಂಸ ಮಾಡಿದ್ದಾರೆ ಇದರ ವಿರುದ್ಧ ಈಗಾಗಲೇ ಭಗವಾನ್ ಆಶ್ರಮ ಟ್ರಸ್ಟ್ ಮತ್ತು ಸುತ್ತಮುತ್ತ ನಿವಾಸಿಗಳು ದೂರನ್ನು ಸಲ್ಲಿಸಿದ್ದಾರೆ ಹಾಗಾಗಿ ನಮ್ಮ ಕಳಕಳಿಯ ಪ್ರಾರ್ಥನೆ ಏನಂದರೆ ಈ ಭೂಮಾಫಿಯಾದವರಿಗೆ ಈ ರೀತಿ ದೌರ್ಜನ್ಯ ಮಾಡಲೇದ ಹಾಗೆ ಶಿವಮೊಗ್ಗದಲ್ಲಿ ಒಂದು ಕಟ್ಟುಬಸ್ತಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿ ನಾವು ವಿನಂತಿ ಯಾಕೆಂದರೆ ಇದೊಂದು ಶಿವಮೊಗ್ಗ ಸಾಂಸ್ಕೃತಿಕ ನಗರಿ ಈ ರೀತಿ ದೌರ್ಜನ್ಯ ಆಗುವಂಥದ್ದಕ್ಕೆ ಅವಕಾಶ ಕೊಡಬಾರದು ಅಕಸ್ಮಾತ್ ಅವ್ರದ್ದು ಹಕ್ಕುದಾರಿಕೆ ಇದ್ದರೆ ನ್ಯಾಯಾಲಯದ ಆದೇಶ ಮುಖಾಂತರ ಕಾನೂನಾತ್ಮಕವಾಗಿ ಅವ್ರು ಬೇಕಾದ್ರೆ ಪಡೀಲಿ ಈ ರೀತಿ ಜೆ ಸಿ ಬಿ ಬಳಸೋದು ಧ್ವಂಸ ಮಾಡೋದು ಜೀವ ಬೆದರಿಕೆ ಹಾಕೋದು ಇದನ್ನು ನಾವು ಖಂಡಿಸ್ತೇವೆ ಇವರ ಮೇಲೆ ಕ್ರಮ ಕೈಗೊಳ್ಬೇಕಂತ ಮಲ್ನಾಡ್ ಕೇಸರಿ ಪಡೆ ಆಗ್ರಹಿಸುತ್ತೆ ನಾನು ರಾಜು ಮಲ್ನಾಡ್ ಕೇಸರಿ ಪಡೆಯ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತ ಬಂದರು ಜನಾರ್ದನ ದತ್ತಾತ್ರೇಯ ಸ್ವಾಮಿಗಳ ಭಕ್ತರು ಇವತ್ತು ಶಿವಮೊಗ್ಗ ನಗರದ ಮೀನಾಕ್ಷಿ ಭವನ ಹಿಂಭಾಗದಲ್ಲಿರುವಂಥ ಒಂದು ಭಗವಾನ್ ದತ್ತಾಶ್ರಮ ಆ ಒಂದು ಪುರಾತನ ಕಾಲದಿಂದನೂ ಆ ಒಂದು ಪರಂಪರೆಯಿಂದನೂ ಅಲ್ಲಿ ದತ್ತಾಶ್ರಮ ದತ್ತಪೂಜೆ ದತ್ತ ಜಯಂತಿ ಸಂದರ್ಭದಲ್ಲಿ ಅಭಿಷೇಕ ಇರ್ಬೋದು ಹುಣ್ಣಿಮೆ ಅಮಾವಾಸ್ಯ ಟೈಮಲ್ಲಿ ಪ್ರತಿಯೊಂದು ಪೂಜೆ ಸಲ್ಲಿಸುವಂಥ ಒಂದು ಪುಣ್ಯ ಸ್ಥಳ ಆ ಒಂದು ಸ್ಥಳದಲ್ಲಿ ಇವತ್ತು ಈ ಭೂಮಾಫಿಯಾ ಕಳ್ಳರು ಅಕ್ರಮವಾಗಿ ಬಂದು ಅಲ್ಲಿ ಈ ಜೆ ಸಿ ಬಿನ ಬಳಸಿ ಅಲ್ಲಿನ ಒಂದು ನಮ್ಮ ಪುಣ್ಯಸ್ಥಳ ಅಂತ ದತ್ತಾಶ್ರಮವನ್ನು ಧ್ವಂಸ ಮಾಡಿ ಇವತ್ತು ಅಲ್ಲಿ ಅವರ ಒಂದು ಹಕ್ಕು ಚಲಾಯಿಸೋದಕ್ಕೋಸ್ಕರ ಬಂದು ಇವತ್ತು ಭೂಮಾಫಿಯಾದವ್ರಿಗೆ ಬಂದು ಅಲ್ಲಿ ಧ್ವಂಸ ಮಾಡಿದ್ದಾರೆ ಆ ಒಂದು ಇದನ್ನು ಇವತ್ತು ನಾವು ಕಾನೂನು ಮುಖಾಂತರ ಖಂಡಿಸ್ತೇವೆ ಅವರು ಏನೇ ಹಕ್ಕು ಇರ್ಬೋದು ಅದನ್ನು ಕಾನೂನು ಮುಖಾಂತರ ಹೋರಾಟ ಮಾಡಬೇಕು ಈ ರೀತಿ ನಮ್ಮ ಒಂದು ಶ್ರದ್ಧಾ ಕೇಂದ್ರ ಆಗಿರೋಂಥ ಒಂದು ಸರಿಯಲ್ಲ ಇವತ್ತು ಎಷ್ಟೋ ಸಾವಿರಾರು ಭಕ್ತರು ಹೊರ ರಾಜ್ಯದಿಂದ ಹೊರ ಊರುಗಳಿಂದ ಎಲ್ಲ ಬಂದು ಈ ಒಂದು ಪುಣ್ಯಸ್ಥಳನ ಈ ಥರ ಮಾಡೋದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ ಇವತ್ತು ಅವ್ರ ಮೇಲೆ ಕಾನೂನು ಮುಖಾಂತರ ಅವ್ರ ಮೇಲೆ ಏನು ಇವತ್ತು ಅವ್ರ ಮೇಲೆ ಒಂದು ಕ್ರಮವನ್ನು ಕೈಗೊಳ್ಬೇಕು ಅಂತೇಳಿ ನಾವೊಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ಅಂತೇಳಿ ಒಂದು ಕೇಳ್ಕೊಳ್ತಾ ಇದ್ದೀನಿ ವಿನಂತಿಸ್ತಾ ಇದ್ದೀನಿ ಧನ್ಯವಾದಗಳು.